ಶಾಸಕರು ಕರೆದ ನಗರಸಭಾ ಸದಸ್ಯರ ಸಭೆಗೆ ಪೌರಾಯುಕ್ತ ಗೈರಾದ ಕಾರಣ ನಗರಸಭಾ ಸದಸ್ಯರು ಹಾಗೂ ಶಾಸಕರು ಕಾದು ಸುಸ್ತಾದ ಘಟನೆ ಉಡುಪಿ ನಗರಸಭೆಯಲ್ಲಿ ನಡೆದಿದೆ. ನೂತನ ನಗರಸಭಾ ವ್ಯವಸ್ಥೆ ಪ್ರಮಾಣ ವಚನ ಸ್ವೀಕರಿಸಿಲ್ಲ, ಹಾಗಾಗಿ ಸಭೆ ನಡೆಸಲು ಸಾಧ್ಯವಿಲ್ಲ ಅಂತ ಪೌರಾಯುಕ್ತರು ಹೇಳಿದ್ದಾರೆ. ಪೌರಾಯುಕ್ತರ ಈ ನಡೆಗೆ ಬಿಜೆಪಿಗರು ಆಕ್ರೋಶ ವ್ಯಕ್ತಪಡಿಸಿದ್ದು, ಪೌರಾಯುಕ್ತರ ನಡೆಯ ಹಿಂದೆ ಜಿಲ್ಲಾಧಿಕಾರಿಯ ಕುಮ್ಮಕ್ಕೂ ಇದೆ, ಅಧಿಕಾರಿಗಳು ರಾಜಕಾರಣಿಗಳ ಕೈಗೊಂಬೆಗಳಾಗಿ ವರ್ತಿಸುವುದು ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ವಿವಾದ ಹಿನ್ನೆಲೆಯಲ್ಲಿ ಬಿಜೆಪಿಗರು ಕೋರ್ಟ್ ಮೆಟ್ಟಿಲೇರಿದ್ರು. ಹೀಗಾಗಿ ನೂತನ ನಗರಸಭಾ ವ್ಯವಸ್ಥೆ ಇನ್ನೂ ರಚನೆಯಾಗಿರಲಿಲ್ಲ. ಇದೀಗ ಶಾಸಕ ರಘುಪತಿ ಭಟ್ ವಿರುದ್ಧ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಯ ಅಸಹಕಾರ ಮುಂದುವರೆದಿದ್ದು, ಪೌರಾಯುಕ್ತರ ಅನುಪಸ್ಥಿತಿಯಲ್ಲೇ ಶಾಸಕರ ಸಭೆ ನಡೆಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಸಭೆಗೆ 3 ಗಂಟೆ ತಡವಾಗಿ ಬಂದ ಪೌರಾಯುಕ್ತರನ್ನ ನಗರಸಭಾ ಸದಸ್ಯರು ತರಾಟೆಗೆ ತೆಗೆದುಕೊಂಡ್ರು. ಪೌರಾಯುಕ್ತರು ಜನಪ್ರತಿನಿಧಿಗಳನ್ನ ಗೌರವಿಸುವುದನ್ನ ಕಲಿಯಿರಿ, ಸಭೆಗೆ ತಡವಾಗಿ ಬರಲು ಕಾರಣವೇನು ಅಂತ ತಿಳಿಸಿ, ಹಾಗೂ ನಿಮ್ಮ ಈ ನಡೆಯ ಹಿಂದೆ ಯಾರ ಕುಮ್ಮಕ್ಕಿದೆ ಅಂತ ಪೌರಾಯುಕ್ತರನ್ನ ನಗರಸಭಾ ಸದಸ್ಯರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ್ರು. ಇಲ್ಲಿ ನಗರಸಭೆಯ ಅಧಿಕಾರಿಗಳು ಬಂದು ನಮ್ಗೆ ಏನ್ ಹೇಳಿದ್ರು ಅಂದ್ರೆ, ಡಿಸಿಯವರು ಸಭೆ ಮಾಡುವಂತ ಅಧಿಕಾರ ಇಲ್ಲ, ರಿವ್ಯೂ ಮೀಟಿಂಗ್ ಮಾಡುವಂತ ಅಧಿಕಾರ ಇಲ್ಲ. ಅಂತ ಪರಿಸ್ಥಿತಿ ನಗರಸಭೆಯಲ್ಲಿ ಉಂಟು. ನಗರಸಭೆಯವರಿಗೆ ಗೊತ್ತಿಲ್ವಾ ಇಲ್ಲಿ ಅಧಿಕಾರಿಗಳಿಗೆ? ಕಾರ್ಯ ಶಾಸಕರನ್ನ ಒಟ್ಟಿಗೆ ಹೋಗುವ ನೆನಪಿರಲಿಲ್ಲ ಆಯ್ತಾ? ನೀವು ನಿಮಗೆ ನಿಮ್ಮ ಅಧಿಕಾರಿಗಳು ನಿಮಗೆ ನಿಮ್ಮ ಮಧ್ಯೆ ನಡೆಯಲ್ಲ. ಎಲ್ಲ ನಗರಸಭೆಯಲ್ಲಿ ಎಲ್ಲ ರೊಚ್ಚು ಕಿಟ್ಟಿಸಿ ನಮ್ಮ ಕೈಯಲ್ಲಿ ಆಡಳಿತ ಅಕ್ಟೋಬರ್ ನವೆಂಬರ್ ನೀರಿನ ಸಮಸ್ಯೆ ಉಂಟು, ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಗೊತ್ತು ನಿಮ್ಗೆ? ಅದು ನಿಮ್ಗೆ ಗೊತ್ತಿಲ್ಲ. ಕ್ರಿಯೇಟ್ ಮಾಡ್ತಾ ಇದ್ದಾರೆ ನೀರಲ್ಲಿ, ಸಮುದ್ರಕ್ಕೆ ಹಾಗೆ ಹೋಗ್ತಾ ಉಂಟು. ನೀರವಣೆಯಲ್ಲಿ ಕೊರತೆ, ನೀರವಣೆಯಲ್ಲಿ ನೆನಪಿಲ್ಲ ಆಯ್ತಾ? ಆ ಗೇಟ್ ಒಳಗೆ ಬೇಕಾದಷ್ಟು ಉಂಟು, ಅದು ಎಷ್ಟು ಸುತ್ತು ತಿರುಗುತ್ತಿಲ್ಲ. ಇಲ್ಲಿ ಕುತ್ಕೊಂಡು ಇನ್ಸಲ್ಟ್ ಮಾಡ್ತಾರೆ ನಮ್ಗೆ ಪ್ರತಿನಿಧಿಗಳಿಗೆ. ನಾನು ಒಬ್ಬನ ಹತ್ರ ಹೇಳಿದ್ರೆ ವಾಲ್ ಮೇಲೆ ಹತ್ರ ಒಂದು ರಟ್ಟು, ನಮ್ಗೆ ಅನುಭವ ಉಂಟು. ನನಗೆ ಸ್ವಲ್ಪ ನೂರಲ್ಲಿ 1% ಉಂಟು. ಆ ಬಾಲ್ ಮೇಲೆ ಹೇಳಿದೆ ರಟ್ಟು ಸುತ್ತು ಜಾಸ್ತಿ ಬಿಡ್ಲಾ ಮಾತ್ರ ಬೆಳಿಗ್ಗೆ ಬೇಕು, 4.5 ಗಂಟೆಗೆ ಹೋಗಿದ್ದೇನೆ. ಸ್ವಲ್ಪ ಜನರ ಸಮಸ್ಯೆಗೆ ನನಗೆ ದೊಡ್ಡ ಬಾವಿ ಉಂಟು, ಬೇಕಾದಷ್ಟು ನೀರು ಉಂಟು ನನಗೆ. ನಿಮ್ಮ ನೀರು ಆಗತ್ತೆ ಇಲ್ಲ, ನಗರಸಭೆ ನೀರು ಆಗತ್ತೆ ಇಲ್ಲ. ಮೂರು ತಿಂಗಳಾಗ್ತದೆ ಏನು ಆನ್ಸರ್ ಕೊಡೋದಲ್ಲ ಮನೆಯಲ್ಲಿ ಕುತ್ಕೊಳ್ ಸಿಗ್ಲಿಕ್ಕಲ್ಲ. ಈಗ ನಾವು ನಿಮಗೆ ಬಿಗಿ ಬರ್ತೇವೆ, ಇಲ್ಲಿ ನಿಮ್ಮ ಕಚೇರಿಗೆ ಬಂದು ಬಿಗಾಗ್ತೇವೆ ನಾವು. ಅಲ್ಲಿ ಬರ್ಬೇಕಾಗ್ತದೆ ನಿಮ್ಮ ಹತ್ರ ಹೋಗಿ ಸುಮ್ಮನೆ ಖುಷಿ ಮಾಡ್ಬೇಕು. ನಿಮ್ಮ ಈಗ ಎಷ್ಟು ಗಂಟೆ ಆಯ್ತಿತ್ತು? 12.5 ಗಂಟೆ, 2 ಗಂಟೆ ಅಂತ ನಾವು ಕಾಯ್ತಾ ಇದ್ದೇವೆ. ನೀವು ಸಭೆ ಮಾಡೋದಿಲ್ಲ ಅಂತಂದ್ರೆ ಕಾಫಿ ತಿಂಡಿ ಹಾಕೊಡೋದು, ಕಾಫಿ ತಿಂಡಿ ಪೇಮೆಂಟ್ ನಾವು ಮಾಡ್ತೇವೆ. ನೀವು ನಗರಸಭೆ ಕೊಡ್ಬಾರ್ದು, ನೀವು ಧರ್ಮಸ್ಥಾನದಿಂದ ಕಪ್ಪು ಟಿಕೆಟ್ ತಿಂದು ನೀವು ಬದಲಲ್ಲ. ನಮಗೆ ಜನರ ಸಮಸ್ಯೆ ಪರಿಹಾರ ಮಾಡ್ಕೊಂಡು ನೀವು ಆನ್ಸರ್ ಇದ್ದರು. ಯಾರು ನಾವು ಸುಮ್ಮನೆ ಬಂದವರಲ್ಲ, ಎಲ್ಲರೂ ಚುನಾಯಿತ ನಗರಸಭಾ ಸದಸ್ಯರು, ನಾನು ಚುನಾಯಿತ ಶಾಸಕ. ನನಗೆ ಆನ್ಸರ್ ಇದೆ. ಏನು ರೈಟಿಂಗ್ ಅಂತ, ಯಾಕೆ ನಾನು ನಿಮಗೆ ರೈಟಿಂಗ್ ಅಂತ ಕೊಟ್ಟಿದ್ದೇನೆ? ಏನೋ ಸಭೆ ಮಾಡಬೇಕು ಅಂತ.